ಆಗಸ್ಟ್ ಆರು 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷರಾಶಿ, ವಿಲಾಸಿ ಜೀವನ ಧನವ್ಯಯಕ್ಕೆ ಕಾರಣವಾದಿತು. ವೃತ್ತಿರಂಗದಲ್ಲಿ ನಿಮ್ಮ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಲಿದೆ. ಮನೆ ಬದಲಾವಣೆ ಅಥವಾ ಗೃಹ ನಿರ್ಮಾಣಕ್ಕೆ ಸಕಾಲ. ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ. ವೃಷಭ ರಾಶಿ, ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯ ಸಾಧನೆಗೆ ಪ್ರಶಂಸೆ ಸಲ್ಲಲಿದೆ. ಯೋಗ್ಯ ವಯಸ್ಕರು ಕಂಕಣ ಬಲ ಹೊಂದಲಿದ್ದಾರೆ. ಸರ್ಕಾರಿ ಕಾರ್ಯಗಳು ನಿರ್ವಿಘ್ನತೆಯಿಂದ ಮುಕ್ತಾಯಗೊಳ್ಳಲಿದೆ. ಆರೋಗ್ಯದಲ್ಲಿ ಜಾಗ್ರತೆ ಇರಲಿ. ಮಿಥುನ ರಾಶಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಿರಿ. ಕುಟುಂಬದಲ್ಲಿ ಸಂಬಂಧವನ್ನ ಗಟ್ಟಿಯಾಗಿಸಲು ಮನಸ್ಸು ಮಾಡಿರಿ. ಕುಟುಂಬ ಸದಸ್ಯರ ಅಭಿಪ್ರಾಯವನ್ನ ಯೋಚಿಸಿ ಚಿಂತಿಸಿ ಮನ್ನಣೆ ನೀಡಿರಿ. ಕರ್ಕ ರಾಶಿ, ಅವಿವಾಹಿತರು ಅಸ್ಪಷ್ಟ ನಿಲುವನ್ನ ಹೋಗಲಾಡಿಸಿದ್ದಲ್ಲಿ ಕಂಕಣ ಬಲದ ಸಾಧ್ಯತೆ ಇದೆ. ಮನೆಯಲ್ಲಿ ಮಂಗಲ ಕಾರ್ಯದ ಚಿಂತನೆ ಕಾರ್ಯಗತವಾಗಲಿದೆ. ನೆನೆಗುದಿಗೆ ಬಿದ್ದಿದ್ದ ನ್ಯಾಯಾಲಯದ ಕಾರ್ಯ ಚಾಲನೆಗೆ ಬರಲಿದೆ. ಸಿಂಹರಾಶಿ, ವೃತ್ತಿರಂಗದಲ್ಲಿ ಹಿತಶತ್ರುಗಳ ಕಾಟ ಕಿರಿಕಿರಿ ಎನಿಸಲಿದೆ. ವಾಹನ ಖರೀದಿಗೆ ಸಕಾಲ. ನಿರುದ್ಯೋಗಿಗಳಿಗೆ ನಾನಾ ರೀತಿಯ ಅವಕಾಶದಿಂದ ಗೊಂದಲಕ್ಕೆ ಕಾರಣವಾದಿತು. ವೃತ್ತಿರಂಗದಲ್ಲಿ ನೆಮ್ಮದಿ ಕಂಡುಬರಲಿದೆ. ಕನ್ಯಾರಾಶಿ, ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಮುನ್ನಡೆಯಾದಿತು. ವೃತ್ತಿರಂಗದಲ್ಲಿ ಸ್ಥಾನ ಬದಲಾವಣೆಯ ಸಾಧ್ಯತೆ ಇದೆ. ನೀವು ಬಯಸದಿದ್ದರೂ ಬದಲಾವಣೆ ನಡೆದು ಹೋಗಲಿದೆ. ಕಾರ್ಯರಂಗದ ಕಠಿಣ ಸವಾಲನ್ನು ಎದುರಿಸಿ. ತುಲಾರಾಶಿ, ಅವಿವಾಹಿತರಿಗೆ ವೈವಾಹಿಕ ಭಾಗ್ಯದ ಯೋಗವಿದ್ದರೂ ಸಮಯ ಕೂಡಿ ಬರಬೇಕೆಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಕರ್ತವ್ಯದ ಕಡೆಗೆ ಗಮನವಿಟ್ಟು ಮುಂದುವರೆಯಿರಿ. ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ. ವೃಶ್ಚಿಕ ರಾಶಿ, ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಮನೆಯಲ್ಲಿ ಸಮಾಧಾನದ ವಾತಾವರಣ ನೆಮ್ಮದಿ ತರುವುದು. ಹಿತಶತ್ರುಗಳು ನಿಮ್ಮ ಬಗ್ಗೆ ಅನಾವಶ್ಯಕವಾಗಿ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡಿಯಾರು. ಧನುರಾಶಿ, ಬಂದ ಅವಕಾಶಗಳನ್ನು ಪಡೆದುಕೊಂಡಲ್ಲಿ ನಿಮ್ಮ ಕಾರ್ಯ ಸಾಧನೆಯಾಗಲಿದೆ. ವಾಹನ ಸಂಚಾರದಲ್ಲಿ ಜಾಗ್ರತೆ ವಹಿಸಿರಿ. ನೌಕರ ವರ್ಗದವರಿಗೆ ಉತ್ತಮ ಧನಾಗಮನವಿರುತ್ತದೆ. ಕ್ರಯ ವಿಕ್ರಯವು ಲಾಭಕರವಾಗಲಿದೆ. ಮಕರ ರಾಶಿ, ಬಂಧು ಮಿತ್ರರಿಂದ ಶುಭ ವಾರ್ತೆ ಇರುತ್ತದೆ. ಗೃಹ ನಿರ್ಮಾಣ ಕಾರ್ಯಗಳಿಗಾಗಿ ಧನವ್ಯಯವಾದಿತು. ಅಧಿಕಾರಿ ವರ್ಗಕ್ಕೆ ಸಹೋದ್ಯೋಗಿಗಳ ಅಸಹಕಾರ ನೆಮ್ಮದಿಗೆ ಭಂಗ ತಂದಿತು. ಆಹಾರದಲ್ಲಿ ಜಾಗ್ರತೆಯಾಗಿರಿ. ಕುಂಭರಾಶಿ, ಆಗಾಗ ಅಡೆತಡೆಗಳಿಂದಲೇ ನಿಮ್ಮ ಕಾರ್ಯ ಸಾಧನೆಯಾದಿತು. ಮನೆಯಲ್ಲಿ ಅತಿಥಿಗಳ ಆಗಮನದಿಂದ ಸಂತಸ ತಂದಿತು. ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ. ವ್ಯವಹಾರದಲ್ಲಿ ಜಾಗ್ರತೆ ಮಾಡಿರಿ. ಮೀನರಾಶಿ, ಆಗಾಗ ಸಂಚಾರಗಳು ದೇಹಾರೋಗ್ಯಕ್ಕೆ ಸಮಸ್ಯೆ ತಂದಿತು. ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನ ಬಲದ ಉತ್ತಮ ಫಲಿತಾಂಶ ದೊರಕಲಿದೆ. ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಯಾರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.